ನೆನ್ಸ್ಕೊತೀವಿ. 3 ವರ್ಷ ಆಯ್ತಾ ಅವ್ರ ಜೊತೆ ಮಾತಾಡದೆ ಕಷ್ಟ ಸುಖ ಹಂಚ್ಕೊಳ್ತಾ ಇರೋ ದಿನಾನೇ ಇಲ್ಲ. ಪ್ರತಿ ದಿವಸ ಅವ್ರು ನಮ್ಮ ಗುಂಪಲ್ಲಿ ಯಾವಾಗಲೂ ಇರ್ತಾರೆ. ಆ್ಯಂಡ್ ಅವ್ರ ಆಶೀರ್ವಾದ ಅಂತೂ ಯಾವಾಗಲೂ ನಮ್ಮ ಜೊತೆಗಿದೆ ಅನ್ನೋದು ನನಗೆ ಯಾವಾಗಲೂ ಗೊತ್ತಿರೋದು. ಆ್ಯಂಡ್ ಏನಿಲ್ಲ ಅಂದ್ರೆ ಏನ್ ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಬಿಟ್ಟು ಹೋಗಿದ್ದಾರೆ. ತುಂಬಾ ಜನ ನಿಮ್ಮನ್ನ ಜೂನಿಯರ್ ಪವರ್ ಸ್ಟಾರ್ ಅಂತಾನೆ ಅಂತಾರೆ. ಸಿನಿಮಾ ಮೇಲಿನ ಜವಾಬ್ದಾರಿ, ಸೊ ಅದನ್ನ ಯಾವ ತರ ಮುಂದುವರಿಸ್ಕೊಂಡು ಅಂದ್ರೆ ಸಿ ಅವ್ರ ತರ ಅಂತೂ ಯಾರು ಆಗಕ್ಕಾಗಲ್ಲ, ಅದು ಎಲ್ರಿಗೂ ಗೊತ್ತು. ಅಂದ್ರೆ ಜವಾಬ್ದಾರಿ ಅನ್ನೋದು ನನ್ನ ಪ್ರಕಾರ ನಮ್ ಎಲ್ಲರ ಮೇಲೂ ಇದೆ. ಯಾಕಂದ್ರೆ ಅವ್ರು ಒಂದು ಉದಾಹರಣೆ ತೋರಿಸ್ಕೊಟ್ಟಿದ್ದಾರೆ ನಮ್ಗೆ, ಒಬ್ಬ ಮನುಷ್ಯ ಅಂದ್ರೆ ಯಾವ ತರ ಇರ್ಬೇಕು, ಇನ್ನೊಬ್ರಿಗೆ ಯಾವ ತರ ಸಹಾಯ ಮಾಡ್ಬೇಕು ಅನ್ನೋದು. ಆ ಜವಾಬ್ದಾರಿ ನಮ್ಮ ಪ್ರತಿಯೊಬ್ಬರಲ್ಲೂ ಇದೆ. ನಾವು ಪ್ರತಿಯೊಬ್ಬರೂ ಆದಷ್ಟು ಅವ್ರ ತರ ಬದುಕೋಕ್ ನಾವು ಪ್ರಯತ್ನ ಪಟ್ಟರೆ ಇನ್ನೂ ತುಂಬಾ ಜನ ಒಳ್ಳೇದಾಗುತ್ತೆ ಅಂತ ನಾನು. ಹೌದು ನೋಡಿ, ಇವಾಗ ಸೋಷಿಯಲ್ ಮೀಡಿಯಾ ತುಂಬಾ ವೈರಲ್ ಆಗ್ತಿದೆ. ಅಲ್ಲ ಇವಾಗ ಅಲ್ಲಿ ಅದೇ ಸುಮಾರು ಜನ ಕೇಳಿದ್ರು, ಏನ್ ಸರ್ ಪೊಲೀಸ್ ತಗೊಂಡ್ರ ನಿಮ್ಮ ಅಂತ. ಹಂಗಿದ್ರೆ ಇಲ್ಲಿ ಇರ್ತೀನಿ. ಏನಿಲ್ಲ, ಸಿನಿಮಾ 1ನೇ ತಾರೀಕು ಈಗ ಫಸ್ಟ್ ಲುಕ್ ಅನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ಮಂತ್ ಇಂದ ಶೂಟಿಂಗ್ ಶುರು ಆಗ್ತಾ ಇದೆ. ಅಶ್ವಿನಿ ಆಂಟಿ ಅವರು, ಕೆ ಆರ್ ಜಿ ಅಂತ ಕಾರ್ತಿಕ್ ಯೋಗಿ ಅವರು ಪ್ಲಸ್ ಜಯಣ್ಣ ಮೋಹನ್ ಎಲ್ಲ ಈಗ ಒಟ್ಟಿಗೆ ಸೇರ್ಕೊಂಡು ಈ ಸಿನಿಮಾ ಮಾಡ್ತಿರೋದು ತುಂಬಾ ಸಂತೋಷ. ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಸತಿ ಮುಂಚೆ ನಡೆದಿದೆ, ಬಟ್ ಈ ಸತಿ 3 ಪ್ರೊಡಕ್ಷನರ್ಸ್ ಒಟ್ಟಿಗೆ ನನ್ನ ಸಿನಿಮಾಗೆ ಬಂದಿರೋದು ನನಗೆ ತುಂಬ ಸಂತೋಷ. ಫಸ್ಟ್ ಲುಕ್ ಬರುತ್ತೆ ಆದಷ್ಟು ಬೇಗ, ಆ್ಯಂಡ್ ಶೂಟಿಂಗು ಶುರು ಆಗುತ್ತೆ. ಏನೋ ಎಲ್ಲ ಸೇರ್ಕೊಂಡು ಏನೋ ಒಂದು ಹೊಸ ಪ್ರಯತ್ನ ಮಾಡಿದ್ವಿ, ಎಲ್ಲರೂ ಆಶೀರ್ವಾದ ಇದೆ. ಬಿ ಆರ್ ಕೆಯಲ್ಲಿ ನಿಮ್ಮ ಸಿನಿಮಾ ಮಾಡಬೇಕನ್ನುವಂಥದ್ದು ಅಪ್ಪು ಸರ್ ಒಂದು ಕನಸಿತ್ತು, ಅದಕ್ಕೆ ಮಾಡ್ತಾರೆ. ಫೈನಲ್ ಈಗ ಬಿ ಆರ್ ಕೆಯಲ್ಲಿ ಅನೌನ್ಸ್ ಆಗಿದೆ. ಅಫ್ಕೋರ್ಸ್ ಈಗ ಏನೇ ಇದ್ರೂ ನಮ್ಮ ಹೋಮ್ ಬ್ಯಾನರಲ್ಲಿ ಮಾಡೋದೊಂದು ಸಂತೋಷ ಅಲ್ಲ. ನಮ್ಮ ಸಿನಿಮಾ ಬರ್ತಾ ಇದೆ ಬಿ ಆರ್ ಕೆ, ಆ್ಯಂಡ್ ಅಫ್ಕೋರ್ಸ್ ಕಾರ್ತಿಕ್ ಯೋಗಿ ಜಯಣ್ಣ ಭೋಗನ್ ಅವರು ಎಲ್ಲರೂ ಮುಂಚೆಯಿಂದ ಒಂದು ಮನೆತನದೇ ಒಂದು ಮನೆಯವ್ರ ತರನೇ ನಮಗೆ ಒಟ್ಟಿಗೆ ಸೇರ್ಕೊಂಡು ಸಿನಿಮಾ ಮಾಡ್ತಿರೋ ತುಂಬ ಸರ್. ಸರ್ ನಿನ್ನೆ ಕೂಡ ನೀವು ಒಂದು ನೈಟು ವಿಜಲೆಲ್ಲ ಹಾಕಿ ನನ್ನ ಪವರ್ ಸ್ಟಾರ್ನ ಚಿಕ್ಕಪ್ಪ ಅಂತ ಹಾಕಿದ್ವಿ, ತುಂಬ ಜನ ಇಷ್ಟಪಟ್ಟು ಅಭಿಮಾನಿಗಳು ರೀಪ್ಲೇ ಮಾಡಿದ್ರೆ. ಹೌದು, ನಮಗೂ ಕೂಡ ಇಷ್ಟ ಆಯಿತು. ಅದೇ ನೆನ್ನೆ ಲೈಟಿಂಗ್ ಎಲ್ಲ ಮಾಡಿದ್ರಲ್ಲ, ಅಂದರೆ ನಾನು ಮೈಸೂರಿಗೆ ಹೋಗಿದ್ದೆ, ಮೈಸೂರಲ್ಲಿ ದಸರಾಲ್ಲಿ ಮಾಡಿದ ಲೈಟಿಂಗ್ ಮಾಡೋರೇ ಇಲ್ಲೂ ಮಾಡಿದ್ರು. ಸೊ ಮೈಸೂರು ದಸರಾಲ್ಲಿ ಲೈಟಿಂಗ್ ಮಾಡಿದ್ರಲ್ಲ, ಅವರೇ ಇಲ್ಲೂ ಲೈಟಿಂಗ್ ಮಾಡಿರೋದು. ಸೊ ಏನೋ ತುಂಬ ಖುಷಿ ಆಯಿತು, ಸುಮಾರು ಜನ ಗೊತ್ತಿರಲ್ಲ ಅಂತ ನಾನು ಹಾಕ್ತಾ ಇಲ್ಲ ನೋಡಲಿ ಅಂತ. ಅಭಿಮಾನಿ ಮತ್ತೊಬ್ರು ಸಾಕಷ್ಟು ಕಾಯಿನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೊಸ ರೀತಿಯಾಗಿ? ಇಲ್ಲ, ತುಂಬಾ ಇದೆ, ಬರೀ ಕಾಯಿನ್ಸ್ ಅಲ್ಲ. ಅಂದ್ರೆ 3 ವರ್ಷ ಅಂತ ಇವಾಗ 1 ರೂಪಾಯಿ ಕಾಯಿನು, 50 ಪೈಸಾ ಕಾಯಿನು, 1 ಪೈಸಾ ಕಾಯಿನು ಫುಲ್ ಎಲ್ಲ ಸೇರ್ಕೊಂಡು ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಿಸ್ಪ್ಲೇ ಅದನ್ನ. ಅಂದ್ರೆ ಯಾರ್ಯಾರು ಅವಕಾಶ ಸಿಗುತ್ತೆ ಇಲ್ಲಿ ಬರ್ತೀರಾ ಅದನ್ನ ನೋಡಿ ತುಂಬಾ ಚೆನ್ನಾಗಿ. ನಿಮ್ಮ ಸಿನಿಮಾ ಜರ್ನಿ ಅವ್ರ ಜೊತೆ ಸಾಕಷ್ಟು ಒಡನಾಟ ಇದ್ದಂತೆ, ಬರೀ ಸಿನಿಮಾ ಅಂತಲ್ಲ, ಪ್ರತಿ ದಿವಸ ಪ್ರತಿ ಕ್ಷಣ ಅವ್ರ ನೆನಪಾದಾಗೆಲ್ಲ ಅವ್ರು ಮಿಸ್ ಆಗ್ತಾನೆ ಇರ್ತಾರೆ.